लास्ट टाइम 4 लाख जन बंद नोडिद्रु करोना टाइम दल्ली नम्म निरीक्षा प्रकार 6 ರಿಂದ 7 ಲಕ್ಷ जन ಬರುವ ಸಾಧ್ಯತೆಗಳು ಇದೆ. ನಮ್ಮ ಡಾಕ್ಟರ್ ರಾಜಕುಮಾರ್ ಅವರ ಮಗನಾದಂತ ಪುನೀತ್ ರಾಜಕುಮಾರ್ ಅವರು ನಿಧನರಾಗಿ 11 ತಿಂಗಳಾಗಿದೆ. ಅದರ ಪ್ರಯುಕ್ತ ನಾವು ಅವರ ಗಾಜಿನ ಮನೆ ಡಾಕ್ಟರ್ ರಾಜಕುಮಾರ್ ಅವರ ಗಾಜಿನ ಮನೆಯ ಅದನ್ನು ಸಹ ಹೂವಿನ ಅಲಂಕಾರದಲ್ಲಿ ನಾವು ಅಲಂಕರಿಸಿದ್ದೀವಿ. ಮತ್ತೆ ಪುನೀತ್ ರಾಜಕುಮಾರ್ ಅವರ ಪುತ್ತಳಿಯನ್ನು ಸಹ ನಾವು ಸ್ಥಾಪನೆ ಮಾಡಿದ್ದೀವಿ. ಹಾಗೆ ಮತ್ತೆ ಎಲ್ಲ ಇಲ್ಲಿ ಸುಮಾರು 18-20 ರಾಜ್ಯಗಳಿಂದ ಹೂವನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಜನ ಅಟ್ರಾಕ್ಷನ್ ಆಗಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಈ ಸಲ ಫಲಪುಷ್ಪ ಪ್ರದರ್ಶನ ನಾನು ಇದುವರೆಗೂ ನೋಡಿರಲಿಲ್ಲ, 20 ವರ್ಷದಿಂದ ಇದೇ ಮೊದಲನೇ ಬಾರಿಗೆ ಬಂದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬಾ ಕ್ರೌಡ್ ಆಗಿದೆ ಜನ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಅವರಿಗೆ ಸಹಕಾರ ಮಾಡ್ತೀವಿ. ಮೈಸೂರು ಸವಾರಿ ಸ್ಪೆಷಲ್ ನ ಮತ್ತೊಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸೋ ಇವತ್ತು ನಾನು ಇರುವಂತದ್ದು ಮೈಸೂರಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಾಡ್ ಆಗಿದೆ. ಹಾಗಾಗಿ ಫಲಪುಷ್ಪ ಪ್ರದರ್ಶನ ಜಾಗ ಇಲ್ಲಿದಿಲ್ಲ, ಇಲ್ಲಿ ಸದ್ಯಕ್ಕೆ ಇರುವಂತದ್ದು ನೀವು ಆಲ್ಮೋಸ್ಟ್ ನೋಡ್ತಾ ಇರ್ತೀರಿ, ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಎಲ್ಲ ನೋಡಿದ್ರು ಕೂಡ ಸಾಕಷ್ಟು ಹೂಗಳು, ಕಲರ್ಫುಲ್ ಆಗಿರೋ ಹೂಗಳು ಕೂಡ ಸಾಕಷ್ಟು ಕಂಡು ಬರ್ತಾ ಇದೆ. ಜನಗಳು ಅಷ್ಟೇ ಸಿಕ್ಕಾಪಟ್ಟೆ ಬಂದಿದ್ದಾರೆ ಇದನ್ನ ನೋಡಕ್ಕೆ, ಕಣ್ ತುಂಬಿಕೊಳ್ಳಕ್ಕೆ. ಜೊತೆಗೆ ಈ ಒಂದು ಫಲಪುಷ್ಪ ಪ್ರದರ್ಶನದ ಆರ್ಗನೈಸ್ ಆಗಿರುವಂತ ನಂಜಪ್ಪ ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ಇಲ್ಲಿನ ಸ್ಪೆಷಲ್ ಎಲ್ಲ ಏನೇನಿದೆ ಅವ್ರನ್ನ ಮಾತಾಡ್ಸ ಹೋಗೋಣ. ಹೆಂಗೆ ಅಂತ ಸರ್ವಸ್ತೆ ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿನ ಫಲಪುಷ್ಪ ಪ್ರದರ್ಶನ ಕಳೆದ 2 ವರ್ಷದ ಹಿಂದೆ ನೋಡಿದ್ವಿ ಯಾವ ರೀತಿಯಾಗೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಅಂತ. ಆದ್ರೆ ಈಗ ಕಲರ್ಫುಲ್ ಆಗಿ ಕಾಣ್ತಾ ಇದೆ, ಜನಗಳು ಕೂಡ ಸಾಕಷ್ಟು ಬರ್ತಾರೆ. ಏನ್ ಸ್ಪೆಷಲ್ ಇದೆ ಸರ್? ಈಗ ಮೊದಲನೇದಾಗಿ ಮೈಸೂರು ವಿಶ್ವವಿಖ್ಯಾತ ದಸರಾಕ್ಕೆ ನಾಡಿನ ಜನತೆಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ. 2 ವರ್ಷದಿಂದ ಮಹಾಮಾರಿ ಕರೋನಾದಿಂದ 2 ವರ್ಷ ನಾವು ಸರಿಯಾದ ರೀತಿಯಲ್ಲಿ ದಸರಾವನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಈ ಸಲ ತುಂಬ ಅದ್ಧೂರಿಯಾಗಿ ದಸರಾವನ್ನು ಆಯೋಜಿಸಿದ್ದೀವಿ. ಇದರಲ್ಲಿ ವಿಶೇಷತೆ ಏನಪ್ಪ ಅಂತ ಅಂದರೆ, ಮೊದಲನೇದಾಗಿ ರಾಷ್ಟ್ರಪತಿ ಭವನ ಅದನ್ನು ಗಾಜಿನ ಮನೆಯ ಒಳಗಡೆ ಹೂವಿನ ಅಲಂಕಾರದಲ್ಲಿ ರಾಷ್ಟ್ರಪತಿ ಭವನವನ್ನು ಅಲಂಕಾರ ಮಾಡಿ ಆಯೋಜಿಸಿದ್ದೀವಿ. ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬಂದು ಖುಷಿ ಪಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಡಾಕ್ಟರ್ ರಾಜಕುಮಾರ್ ಅವರ ಮಗನಾದಂಥ ಪುನೀತ್ ರಾಜಕುಮಾರ್ ಅವರು ನಿಧನರಾಗಿ 11 ತಿಂಗಳಾಗಿದೆ. ಅದರ ಪ್ರಯುಕ್ತ ನಾವು ಅವರ ಗಾಜಿನ ಮನೆ ಡಾಕ್ಟರ್ ರಾಜಕುಮಾರ್ ಅವರ ಗಾಜಿನ ಮನೆಯ ಅದನ್ನು ಸಹ ಹೂವಿನ ಅಲಂಕಾರದಲ್ಲಿ ನಾವು ಅಲಂಕರಿಸಿದ್ದೀವಿ. ಮತ್ತು ಪುನೀತ್ ರಾಜಕುಮಾರ್ ಅವರ ಪುತ್ತಳಿಯನ್ನು ಸಹ ನಾವು ಸ್ಥಾಪನೆ ಮಾಡಿದ್ದೀವಿ. ಹಾಗೆ ಮತ್ತು ಎಲ್ಲ ಇಲ್ಲಿ ಸುಮಾರು 18-20 ರಾಜ್ಯಗಳಿಂದ ಹೂವನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಇಂಪೋರ್ಟ್ ಮಾಡಿಕೊಂಡು ಒಳ್ಳೊಳ್ಳೆ ಹೂಗಳನ್ನೆಲ್ಲ ತುಂಬ ಅಲಂಕಾರವಾಗಿ ಆನೆಗಳಿಗೆ ಮತ್ತು ಎಲ್ಲ ಕಡೆ ಗಾರ್ಡನ್ನಲ್ಲೂ ಇಟ್ಟು ಕ್ಯಾಪ್ಸಿಂದ ಇದೆ, ಆ ಎಲ್ಲನೂ ಸಹ ನಾವು ಹಣ್ಣಿನಲ್ಲೂ ಸಹ ನಾವು ಮನೆಗಳನ್ನ ಆಯೋಜಿಸಿದ್ದೀವಿ. ಅದನ್ನು ಈ ಸಲ ವಿಶೇಷವಾಗಿ ಜನ ಅಟ್ರಾಕ್ಷನ್ ಆಗಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಈ ಸಲ ಫಲಪುಷ್ಪ ಪ್ರದರ್ಶನ ನಾನು ಇದುವರೆಗೂ ನೋಡಿರಲಿಲ್ಲ, 20 ವರ್ಷದಿಂದ ಇದೇ ಮೊದಲನೇ ಬಾರಿಗೆ ಬಂದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಕ್ರೌಡ್ ಆಗಿದೆ ಜನ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಅವ್ರಿಗೆ ಸಹಕಾರ ಮಾಡ್ತೀವಿ. ಯಾವುದೇ ಥರದ್ದು ತೊಂದರೆ ಆಗದಂಗೆ ಕುಡಿಯ ನೀರಿನ ವ್ಯವಸ್ಥೆ ಆಗಲಿ, ಆರೋಗ್ಯದ ಸಮಸ್ಯೆಗೋಸ್ಕರನೇ ಒಂದು ಆಂಬ್ಯುಲೆನ್ಸನ್ನು ಸಹ ಇಟ್ಟಿದ್ದೀವಿ. ಯಾರು ಜನ ಮಾತ್ರ ಹೆದರದಂತೆ ಭಯಭೀತಿಯಿಂದ ಬಂದು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ನಿರೀಕ್ಷೆ ಲಾಸ್ಟ್ ಟೈಮ್ 4 ಲಕ್ಷ ಜನ ಬಂದು ನೋಡ್ಕೊಂಡು ಹೋಗಿದ್ರು ಕರೋನಾ ಟೈಮ್ನಲ್ಲಿ. ಈಗ ನಮ್ಮ ನಿರೀಕ್ಷೆ ಪ್ರಕಾರ 6 ರಿಂದ 7 ಲಕ್ಷ ಜನ ಬರುವ ಸಾಧ್ಯತೆಗಳು ಇದೆ. ನೋಡಲ್ಲ ಯಾವ ರೀತಿಯಾಗಿ ಒಂದಷ್ಟು ಆರ್ಗನೈಸ್ ಇಲ್ಲಿ ಆಗಿದೆ ಅಂತ ನೋಡ್ತಾ ಇದ್ರೆ ಸಾಕಷ್ಟು ಕಣ್ ತುಂಬಿಕೊಳ್ಬೇಕು, ಒಂದ್ ರೌಂಡ್ ಓಡಾಡಲೇಬೇಕು ಅಂತ ಅನಿಸ್ತಾ ಇದೆ. ಸೊ ನಿಮಗೂ ಕೂಡ ಅನಿಸ್ತಾ ಇದ್ರೆ ಒಂದ್ಸರಿ ವಿಸಿಟ್ ಕೊಡಿ ಈ ಒಂದು ಫಲ ಪುಷ್ಪ ಪ್ರದರ್ಶನವನ್ನ, ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಅನದರ್ ಎಪಿಸೋಡ್ ಅಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಕ್ಯಾಮರಾಮ್ಯಾನ್ ಶೇಖರ್ ಜೊತೆ ಯಶವಂತ್, ಒನ್ ಇಂಡಿಯಾ, ಮೈಸೂರು.